सचिव संपुट विस्तरणे पुनर्रचने विचार संबंध आरटी नगर निवास बड़ी सीएं प्रतिक्रिया सचिव संपुट विस्तरणे पुनर्रचने विचार संबंध आरटी नगर निवास बड़ी सीएं प्रतिक्रिया ने राज्य के अमित शा बंद देहली हमारे ದೆಹಲಿಗೆ ಹೋದ ನಂತರ ಮಾತನಾಡುತ್ತೇನೆ ಅಂದಿದ್ದಾರೆ ಹೀಗಾಗಿ ಅವರಿಂದ ಮಾಹಿತಿ ಬರುವವರೆಗೂ ಕಾಯಬೇಕು ದೆಹಲಿಯಲ್ಲಿ ಚರ್ಚೆ ನಡೆಸಿ ನಂತರ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ದೆಹಲಿಗೆ ಹೋದ ಮೇಲೆ ಮಾತಾಡ್ತೀನಿ ಅಲ್ಲಿ ಹೋದ ಮೇಲೆ ಮಾತಾಡ್ತೀನಿ ನೀವು ಏನು ಚರ್ಚೆ ಮಾಡಿದ್ರು ಅವರು ದೆಹಲಿಗೆ ಹೋದ ಮೇಲೆ ಮಾತಾಡ್ತೀನಿ ರಾಜ್ಯದಲ್ಲಿ ಮತ್ತೆ ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರ ಸಂಬಂಧಪಟ್ಟಂತೆ ನನಗೆ ಮಾಧ್ಯಮದವರಿಂದಲೇ ತಿಳಿದು ಬರುತ್ತಿರುವಂತ ವಿಷಯ ಕೇವಲ ಮಾಧ್ಯಮಗಳಿಂದ ಬಂದ ವಿಚಾರ ಅಷ್ಟೇ ಪಕ್ಷದಲ್ಲೇ ಆಗಲಿ ಅಥವಾ ನಾಯಕರೇ ಆಗಲಿ ಈ ಬಗ್ಗೆ ಎಲ್ಲೂ ಹೇಳಿಲ್ಲ ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಸಿಎಂ ಹೇಳಿದ್ದಾರೆ ಡಿಸಿಎಂ ಸ್ಥಾನ ರಚನೆ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ಹಿಂದೆ ಹಾಕಿದ್ದಾರೆ ಅದು ನಿಮ್ಮಿಂದ ನನಗೆ ಬಂದಿರೋ ಮೈ 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 ಬಜೆಟ್ ಅನುಷ್ಠಾನಕ್ಕೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ವಿಚಾರ ಸಂಬಂಧಪಟ್ಟಂತೆ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಸಂಬಂಧ ಪೂರ್ವ ನಿಗದಿತ ಸಭೆಯನ್ನ ಕರೆದಿದ್ದೇನೆ ಬಜೆಟ್ನಲ್ಲಿ ಘೋಷಣೆಯಾದ ಯೋಜನೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಡಿಸಿ ಮತ್ತು ಸಿಇಒಗಳ ಜೊತೆ ಮುಂದಿನ ವಾರ ಸಭೆನ ಕರೆದಿದ್ದೇನೆ ಅಭಿವೃದ್ಧಿ ಕೆಲಸ ಆಡಳಿತದಲ್ಲಿ ಚುರುಕು ಮುಟ್ಟಿಸುವಂತ ಕೆಲಸ ಆಗಬೇಕು ಎಂದು ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇದು ಪೂರ್ವ ನಿಗದಿತವಾಗಿರುವಂತದ್ದು ಕಳೆದ ವಾರನೇ ಇದು ಮೀಟಿಂಗ್ ಕರೀತಾ ಇದ್ದೀವಿ ಈಗಾಗಲೇ ನಾನು ಹೇಳಿದಂತೆ ಬಜೆಟ್ ಅನುಷ್ಠಾನ ಕೂಡಲೇ ಆಗಬೇಕು ಅನ್ನೋ ಸಲುವಾಗಿ ಆದೇಶಗಳನ್ನು ಮಾಡಬೇಕು ಅಂತ ಮೊದಲೇ ಹಂತ ಅದು ಗವರ್ಮೆಂಟ್ ಆದೇಶ ಇಲಾಖೆಯ ಪ್ರಸ್ತಾವನೆ ತೆಗೆದುಕೊಂಡು ಹಣಕಾಸು ಇಲಾಖೆಯಲ್ಲಿ ಅನುಮೋದನೆ ಕೊಟ್ಟು ಆದೇಶ ಮಾಡುವಂಥದ್ದು ಮೊದಲೇ ಹಂತ ಅದು ಬಹುತೇಕವಾಗಿ ಮುಗಿದಿದೆ ಶೇಕಡ 80%ರಷ್ಟು ಆಜ್ಞೆಗಳಾಗಿದ್ದಾವೆ ಇನ್ನು ಕೆಲವು ಲೀಗಲ್ ಮತ್ತು ತಾಂತ್ರಿಕ ಕಾರಣಕ್ಕಾಗಿ ಇನ್ನೊಂದು 20% ಇದೆ ಅವು ಕೂಡ ಮಾಡ್ತೀವಿ ಎರಡನೇ ಹಂತ ಈಗ ಅದನ್ನ ಅನುಷ್ಠಾನ ಮಾಡುವಂತ ಒಂದು ಕ್ಯಾಲೆಂಡರ್ ಅನ್ನು ನಿಗದಿ ಮಾಡಬೇಕು ಅದಕ್ಕಾಗಿ ಪ್ರಮುಖ ಇಲಾಖೆಗಳಿಂದ ಪ್ರಾರಂಭ ಮಾಡಿ ಎಲ್ಲ ಇಲಾಖೆಗಳಲ್ಲಿ ಕೂಡ ನಿಗದಿ ಮಾಡುವಂತ ಕೆಲಸವನ್ನ ಈಗ ನಾವು ಮಾಡ್ತೀವಿ ಇದು ಒಂದು ವಾರದಿಂದನೇ ತೀರ್ಮಾನ ಆಗಿದೆ ಆ ಪ್ರಕಾರ ಇವತ್ತು ಹಲವಾರು ಪ್ರಮುಖ ಇಲಾಖೆಗಳ ಬಜೆಟ್ ಅನ್ನು ಅನುಷ್ಠಾನ ಮಾಡುವಂತ ಇಡೀ ಒಂದು ವರ್ಷದ ಕ್ಯಾಲೆಂಡರ್ಗಳನ್ನು ನಿಗದಿ ಮಾಡಬೇಕು ಒಂದು ಎರಡನೇದಾಗಿ ನೆಕ್ಸ್ಟ್ ವೀಕು ಡಿಸಿ ಮತ್ತು ಸಿಇಒಗಳ ಕಾನ್ಫರೆನ್ಸ್ ಅನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಅದು ಕೂಡ ಈಗಾಗಲೇ ಪೂರ್ವ ನಿಗದಿತ ಆಗಿರುವಂಥದ್ದು ಅದು ಡಿಸಿ ಒಂದು ದಿವಸ ಮತ್ತು ಸಿಇಒ ಒಂದು ದಿವಸ ಆ ಕಾರ್ಯಕ್ರಮ ಮಾಡಬೇಕದು ಇಡೀ ದಿವಸ ಅವ್ರ ಜೊತೆಗೆ ಚರ್ಚೆ ಮಾಡಿ ವಿವಿಧ ಇಲಾಖೆಯ ಕಾರ್ಯಕ್ರಮಗಳ ಅನುಷ್ಠಾನ ಮತ್ತು ಅಭಿವೃದ್ಧಿ ಕೆಲಸಗಳು ಮತ್ತು ಫಲಾನುಭವಿಗಳ ಆಯ್ಕೆ ಆಗುವಂಥ ವಿಷಯ ಅಲ್ಲಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಜಿಲ್ಲಾ ಮಟ್ಟದ ಆಡಳಿತಕ್ಕೆ ತುರ್ತು ಮುಟ್ಟಿಸಬೇಕು ಅನ್ನುವಂಥ ಸಲುವಾಗಿ ಆ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಇವು ನಮ್ಮ ಆಡಳಿತದ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಮೊದಲನೇದಾಗಿ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಆಗುತ್ತೆ ನಿನ್ನೆ ಅಂತ ಅನ್ಕೊಂಡಿದ್ರು ಇಡೀ ರಾಜ್ಯದ ಜನತೆ ಆಗಿರ್ಬೋದು ಅಥವಾ ಸಚಿವ ಆಕಾಂಕ್ಷಿಗಳಾಗಿರಬಹುದು ಆದರೆ ನಿನ್ನೆ ಅದರ ಬಗ್ಗೆ ಚರ್ಚೆ ಆಗಿಲ್ಲ ದೆಹಲಿಗೆ ಹೋಗಿ ಮಾತನಾಡುತ್ತೇನೆ ಎಂದು ಅಮಿತ್ ಶಾ ಅವರು ಹೇಳಿದ್ದಾರೆ ಹಾಗಿದ್ರೆ ಯಾವಾಗ ಮತ್ತೆ ಬೊಮ್ಮಾಯಿ ಅವರಿಗೆ ಕರೆ ಕೊಡಬಹುದು ಯಾವಾಗ ಆಗಬಹುದು ಈ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಯಾಕಂದ್ರೆ ಇನ್ನು ಒಂದು ವರ್ಷ ಬಾಕಿ ಇದೆ ಆ ಒಂದು ವರ್ಷದಲ್ಲಿ ಮಾಡಿ ಮುಗಿಸಬೇಕಾಗುತ್ತೆ ಅಲ್ವಾ ದಿವ್ಯಾ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಕುರಿತು ಕಳೆದ ಮೂರ್ನಾಲ್ಕು ತಿಂಗಳಿಂದಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ವತಃ
ಅನೇಕ ಬಾರಿ ಈ ಬಗ್ಗೆ ಒಂದು ಹೇಳಿರುವಂತದ್ದು ಜೊತೆಗೆ ದೆಹಲಿ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸಿದ್ರು ಆದ್ರೆ ಮೊನ್ನೆ ನಡೆದಂತ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರ ಜೊತೆ ಕೂಡ ಚರ್ಚೆ ಮಾಡಿದ್ರು ಈ ಸಂದರ್ಭದಲ್ಲಿ ದೆಹಲಿಗೆ ತೆರಳಿ ಒಂದು ಸಭೆ ನಡೆಸಿ ಹೇಳ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು ಆದ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಸಭೆ ಕೂಡ ಆಗಿಲ್ಲ ಹೀಗಾಗಿ ಏನು ಅಮಿತ್ ಶಾ ಅವರು ನಿನ್ನೆ ರಾಜ್ಯಕ್ಕೆ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಅಮಿತ್ ಶಾ ಜೊತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ರು ಹಾಗಾಗಿ ನಿನ್ನೆ ಚರ್ಚೆ ಮಾಡೋದಕ್ಕೆ ಒಂದು ಚರ್ಚೆ ವಿಚಾರನ ಇಂದು ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಮಿತ್ ಶಾ ಮುಂದೆ ಇಟ್ಟಿರುವಂತದ್ದು ಅಂದ್ರೆ ಅಮಿತ್ ಶಾ ಅವರು ಈ ಒಂದು ಸಿಎಂ ಬಸವರಾಜ ಬೊಮ್ಮಾಯಿಯವರ ಪ್ರಸ್ತಾವನೆಯನ್ನ ಒಂದು ಒಂದು ಮಾರ್ಮಿಕವಾಗಿ ಹೇಳಿರುವಂತದ್ದು ಏನು ದೆಹಲಿಗೆ ತೆರಳಿ ನಂತರ ಚರ್ಚೆ ಮಾಡ್ತೇನೆ ಮಾತಾಡ್ತೇನೆ ಈ ಬಗ್ಗೆ ಅನ್ನೋ ಮಾತನ್ನ ಹೇಳಿರುವಂತದ್ದು ಇದು ಎಲ್ಲ ಒಂದ್ ಕಡೆ ಸಚಿವ ಸಂಪುಟ ಆಕಾಂಕ್ಷಿಗಳು ಏನಿದ್ರು ಅವ್ರಿಗೂ ಒಂದು ನಿರಾಸೆ ಮೂಡಿಸಿರುವಂತದ್ದು ಯಾಕಂದ್ರೆ ಇನ್ನು ಚುನಾವಣೆ ಕೇವಲ ಒಂದು ವರ್ಷ ಇದೆ ಈ ಒಂದು ವರ್ಷದಲ್ಲಿ ಈಗ ಅಧಿಕಾರ ಕೊಟ್ರೆ ಒಂದಷ್ಟು ಜನಪರ ಕೆಲಸಗಳನ್ನ ಮಾಡ್ಬೋದು ಜನರ ವಿಶ್ವಾಸವನ್ನು ಗಳಿಸಬಹುದು ಆದ್ರೆ ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರಗಳಲ್ಲೇ ಕೆಲಸವನ್ನು ಮಾಡಬೇಕಾಗುತ್ತೆ ತಮ್ಮ ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟರೆ ಪ್ರಯೋಜನ ಇಲ್ಲ ಅನ್ನೋ ಮಾತುಗಳು ಏನು ಸಚಿವ ಆಕಾಂಕ್ಷಿಗಳು ಹೀಗಾಗಿ ಏನು ಅಮಿತ್ ಶಾ ಅವರು ಈಗಾಗಲೇ ಏನು ದೆಹಲಿಗೆ ನಿನ್ನೆ ತಡರಾತ್ರಿ ತೆರಳಿರುವಂತದ್ದು ಆದ್ರೆ ಯಾವಾಗ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತ ಪುನರ್ಚನೆ ಕುರಿತು ಚರ್ಚೆ ನಡೆಸ್ತಾರೆ ಅನಂತರ ಮುಖ್ಯಮಂತ್ರಿಗಳು ಹೇಳ್ತಾರೆ ಅನ್ನೋದು ಕೂಡ ನಿಜಕ್ಕೂ ಕೂಡ ಇಲ್ಲಿವರೆಗೂ ಮಾಹಿತಿ ಇಲ್ಲ ಸಿಎಂ ಸ್ವತಃ ಸಿಎಂ ಕೂಡ ಈ ಬಗ್ಗೆ ಮಾಹಿತಿ ಇಲ್ಲ ಯಾಕಂದ್ರೆ ಅವರು ಸ್ಪಷ್ಟವಾಗಿ ಎಲ್ಲೂ ಕೂಡ ಇಂಥ ದಿನ ಸಭೆ ನಡೆಸ್ತೇವೆ ಕರಿತೇವೆ ಅನ್ನೋ ಮಾತನ್ನ ಹೇಳಿಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿಲ್ಲ ಆ ಮೂಲಕ ಎಲ್ಲ ಒಂದ್ ಕಡೆ ಏನು ಕಳೆದ ಮೂರ್ನಾಲ್ಕು ತಿಂಗಳಿಂದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ವಿಳಂಬ ಆಗ್ತಿದೆ ಇನ್ನೂ ಕೂಡ ವಿಳಂಬ ಆಗುವ ಸಾಧ್ಯತೆ ಇರುವಂತದ್ದು ಒಂದ್ ವೇಳೆ ಏನು ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸದಲ್ಲಿ ಇದ್ದಾರೆ ಅವ್ರ ಪ್ರವಾಸ ಮುಗಿಸಿ ಬಂದ ನಂತರ ಪ್ರಧಾನಿಗಳ ಜೊತೆ ಏನಾದ್ರೂ ಚರ್ಚೆ ಮಾಡಿ ಅಮಿತ್ ಶಾ ಅವರು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಅನುಮತಿ ಕೊಡ್ತಾರ ಅನ್ನೋದು ಕೂಡ ಇಲ್ಲಿ ಕುತೂಹಲ ಕೆಡಿಸಿರುವಂತದ್ದು ದಿವ್ಯಾ. ಓಕೆ, ನಿನ್ನೆ ಯತ್ನಾಳ್ ಅವರು ಹೇಳ್ತಾ ಇದ್ರು ಇನ್ನು ಪ್ರಧಾನಿ ಮೋದಿ ವಿದೇಶದಿಂದ ಬಂದ ನಂತರ ದೊಡ್ಡ ಮಟ್ಟಿಗೆ ಪಕ್ಷದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ, ಅದ್ರ ಬಗ್ಗೆ ಏನಾದ್ರೂ ಸುಳಿವು ಏನಾದ್ರೂ ಸಿಕ್ಕಿದ್ಯಾ ಮಂಜುನಾಥ್, ಈ ರೀತಿ ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗುವಂತದ್ದು? ಸದ್ಯದ ರಾಜ್ಯ ರಾಜಕೀಯ ರಾಜ್ಯದ ರಾಜಕಾರಣದಲ್ಲಿ ಆ ರೀತಿಯ ಬೆಳವಣಿಗೆಗಳು ಇಲ್ಲ ಅಂತ ಹೇಳ್ಬೋದು. ಆದ್ರೆ ಯತ್ನಾಳ್ ಅವರು ಪದೇ ಪದೇ ಈ ರೀತಿಯ ಹೇಳಿಕೆಗಳೇನಿದೆ ಹಿಂದೆ ಕೂಡ ಸಾಕಷ್ಟು ಹೇಳಿಕೆಗಳು ಸತ್ಯ ಆಗಿರುವಂತದ್ದು, ಅದರಲ್ಲೂ ಕೂಡ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ ಅನ್ನೋ ಮಾತನ್ನ ಪದೇ ಪದೇ ಯತ್ನಾಳ್ ಅವರು ಹೇಳ್ತಿದ್ರು. ಅದೇ ರೀತಿ ಏನು ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಾಗಿತ್ತು. ಹಾಗಾಗಿ ಯತ್ನಾಳ್ ಅವರ ಒಂದು ಮಾತಿಗೆ ಎಲ್ಲ ಒಂದ್ ಕಡೆ ಒಂದಷ್ಟು ಅವ್ರು ಪುಷ್ಟಿ ನೀಡುವಂತ ಬೆಳವಣಿಗೆಗಳು ಹಿಂದೆ ಕೂಡ ಆಗಿತ್ತು. ಹಾಗಾಗಿ ಯತ್ನಾಳ್ ಅವರ ಮಾತನ್ನ ತಿರಸ್ಕಾರ ಮಾಡೋದು ಅಥವಾ ಅದನ್ನ ಅಲ್ಲಗಳೆಯುವ ಸಾಧ್ಯತೆಗಳು ಕಡಿಮೆ, ಯಾಕಂದ್ರೆ ಅವ್ರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡೆದೇ ಅವರು ಮಾತನಾಡುವಂತದ್ದು. ಹಾಗಾಗಿ ನಿನ್ನೆ ನಾಯಕತ್ವ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಯತ್ನಾಳ್ ಅವರು ಹೇಳಿರುವಂತದ್ದು. ಹಾಗಾಗಿ ಏನು ಪ್ರಧಾನಿ ಒಂದು ವಿದೇಶ ಪ್ರವಾಸ ಮುಗಿಸಿ ಬಂದ ನಂತರ ಅಮಿತ್ ಶಾ ಜೊತೆಗೆ ಜೆ ಪಿ ನಡ್ಡಾ ಮೋದಿ ಅವರು ಚರ್ಚೆ ಮಾಡಿ ಈ ಬಗ್ಗೆ ರಾಜ್ಯ ಏನು ರಾಜಕಾರಣದಲ್ಲಿ ಸಂಪೂರ್ಣ ಸಿಎಂ ಅನ್ನು ಬದಲಾವಣೆ ಮಾಡ್ಬೇಕಾ ಅಥವಾ ಏನು ಕೇವಲ ಸಚಿವ ಸಂಪುಟ ಹೊಸ ಸಚಿವ ಸಂಪುಟವನ್ನ ರಚನೆ ಮಾಡ್ಬೇಕನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇರುವಂತದ್ದು ದಿವ್ಯಾ. ಓಕೆ, ಇನ್ನು ಬಿಜೆಪಿ ಪಕ್ಷದಲ್ಲಿ ಈ ಹಿಂದೆ 3 ಡಿಸಿಎಂ ಹುದ್ದೆ ಇತ್ತು, ಅದನ್ನ ತೆಗೆದು ಹಾಕಿದ್ರು, ಈಗಾಗ ಮತ್ತೆ ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಏನು ಡಿಸಿಎಂ ಹುದ್ದೆ ಇರುತ್ತಾ, ಏನು ಈ ಬಾರಿ ಅವಕಾಶ ಕೊಡ್ತಾರೆ ಯಾರಿಗಾದ್ರೂ ಡಿಸಿಎಂಗಳಿಗೆ? ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ 3 ಡಿಸಿಎಂಗಳನ್ನ ಮಾಡಿ ಬಿಜೆಪಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿತ್ತು. ಅದರಲ್ಲೂ ಕೂಡ ದಲಿತ ಕೋಟದಲ್ಲಿ ಗೋವಿಂದ ಕಾರಜೋಳ, ಲಿಂಗಾಯತ ಕೋಟದಲ್ಲಿ ಲಕ್ಷ್ಮಣ್ ಸವದಿ, ಜೊತೆಗೆ ಒಕ್ಕಲಿಗರ ಕೋಟದಲ್ಲಿ ಅಶ್ವಥ್ ನಾರಾಯಣ ಅವರು ಡಿಸಿಎಂಗಳಾಗಿ ಒಂದು ಕಾರ್ಯನಿರ್ವಹಿಸಿದ್ರು. ಆದ್ರೆ ನಂತರ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ನಂತರ ಏನು ಬೊಮ್ಮಾಯಿ ಅವರು ಸಿಎಂ ಆಗ್ತಾರೆ, ಆ ಸಂದರ್ಭದಲ್ಲಿ ಡಿಸಿಎಂಗಳಿಗೆ ಕೋಕ್ ಕೊಟ್ಟು ಕೇವಲ ಅವರನ್ನ ಸಚಿವರನ್ನಾಗಿ ಮಾತ್ರ ಮಾಡಲಾಗಿತ್ತು. ಆದ್ರೆ ಇದೀಗ ಮತ್ತೆ ಏನು ಚುನಾವಣಾ ವರ್ಷ ಆಗಿರೋದ್ರಿಂದ ಒಂದಷ್ಟು ಜನ ಏನು ಒಂದಷ್ಟು ಸಮುದಾಯಗಳಿಗೆ ಒಂದು ಒಂದು ಸ್ಥಾನಮಾನವನ್ನು ಕೊಟ್ಟು ಆ ಸಮುದಾಯಗಳ ಮತವನ್ನ ಸೆಳೆಯೋದಕ್ಕೆ ಬಿಜೆಪಿ ಹೈಕಮಾಂಡ್ ಒಂದ್ ವೇಳೆ ಚಿಂತನೆ ನಡೆಸಿದ್ರೆ, ಈ ಒಂದು ಚಿಂತನೆ ನಡೆಸಿದೆ ಅನ್ನೋ ಮಾತುಗಳು ಈಗ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರೋ ಮಾತುಗಳು. ಹಾಗಾಗಿ ಏನ್ ಡಿಸಿಎಂಗಳ ಒಂದು ನೇಮಕದ ಬಗ್ಗೆ ಇದು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಕೇವಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ, ನಿಮ್ಮಿಂದ ಮಾಹಿತಿ ಬಂದಿರೋದು, ಅದ ರೀತಿ ಯಾವುದೇ ಪ್ರಸ್ತಾವನೆ ಇಲ್ಲ ಅನ್ನೋ ಮಾತನ್ನ ಹೇಳುವ ಮೂಲಕ ಈ ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಒಂದು ಸೃಷ್ಟಿ ಏನು ವದಂತಿ ಇದೆ ಅದಕ್ಕೆ ಶಿಲಾಂಜಲಿ ಇಡುವಂತ ಕೆಲಸವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವಂತದ್ದು ದಿವ್ಯಾ. ಆದ್ರೆ ಹೈಕಮಾಂಡ್ ಯಾವ ರೀತಿ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡ್ಬೇಕು ದಿವ್ಯಾ.
ಓಕೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.